ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ಚಂದ್ರಶೇಖರ್ ಬಸವನಾಡು ವಿಜಯಪುರದಿಂದ. ಸ್ನೇಹಿತರೆ, ನಮ್ಮ ಸುವರ್ಣ ಕರಿಯರ್ ಅಕಾಡೆಮಿ ಇರುವುದು ಬಿಜಾಪುರದ ಆಶ್ರಮ ರಸ್ತೆಯಲ್ಲಿ. ನಾವು PSI, KS, FDA, SDA, ಗ್ರೂಪ್ ಸಿ, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್, ಪೊಲೀಸ್ ಕಾನ್ಸ್ಟೇಬಲ್, RTO, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್, JEE, AE, ಜೂನಿಯರ್ ಟ್ರೈನಿಂಗ್ ಆಫೀಸರ್, ಈ ಎಲ್ಲ ಪರೀಕ್ಷೆಗಳಿಗೂ ಸಹಿತ ನಾವು ತರಬೇತಿಯನ್ನ ನೀಡ್ತೇವೆ. ಸ್ನೇಹಿತರೆ, ನಾವೀಗ 2016 ರೋಡ್ ಟ್ರಾನ್ಸ್ಪೋರ್ಟ್ ಆಫೀಸರ್ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ದೇವೆ. KPSC ಅವರು ನಡೆಸಿದಂತಹ ರೋಡ್ ಟ್ರಾನ್ಸ್ಪೋರ್ಟ್ ಆಫೀಸರ್ ಈ ಪ್ರಶ್ನೆ ಪತ್ರಿಕೆಯನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೇವೆ. ಬನ್ನಿ ನೋಡೋಣ. ಇದು ಸ್ಪೆಸಿಫಿಕ್ ಪೇಪರ್, ಅಂದ್ರೆ ಇದು ಟೆಕ್ನಿಕಲ್ ಪೇಪರ್, ನಿರ್ದಿಷ್ಟ ಪತ್ರಿಕೆ. ಜನರಲ್ ಸ್ಟಡೀಸ್ ಒಂದಿರ್ತದೆ, ಸಾಮಾನ್ಯ ಪತ್ರಿಕೆ, ಅದನ್ನು ನಾವು ಈಗಾಗಲೇ ಸಾಲ್ವ್ ಮಾಡಿದ್ದೇವೆ. ಈಗ ನಾವು ಸ್ಪೆಸಿಫಿಕ್ ಪೇಪರ್ ಅಂದ್ರೆ ನಿರ್ದಿಷ್ಟ ಪತ್ರಿಕೆಯನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೇವೆ. ಇನ್ನು ಫೋರ್ ಸ್ಟ್ರೋಕ್ ಡೀಸೆಲ್ ಇನ್ನು ಫೋರ್ ಸ್ಟ್ರೋಕ್ ಈಗ ನಾವು ಸಾಲ್ವ್ ಮಾಡೋಣ. ಇನ್ ಫೋರ್ ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ದ ಸ್ಪಾರ್ಕ್ ಕಮ್ಸ್ ಡ್ಯೂರಿಂಗ್ ದಿ ಎಂಡ್ ಆಫ್ ದಿ ಕಾಂಪ್ರೆಷನ್ ಸ್ಟ್ರೋಕ್. ನೋಡಿ, ಪೆಟ್ರೋಲ್ ಇಂಜಿನ್ ಅಲ್ಲಿ ಏನಾಗ್ತದೆ, ಇದು ಸ್ಪಾರ್ಕ್ ಇಗ್ನಿಷನ್ ಇಂಜಿನ್, ಇದು ಎಂಡ್ ಆಫ್ ದಿ ಕಾಂಪ್ರೆಷನ್ ಸ್ಟ್ರೋಕ್ ಅಲ್ಲಿ ಸ್ಪಾರ್ಕ್ ಕೊಡ್ಲಾಗ್ತದೆ, ಆದ್ದರಿಂದ ಏನಾಗ್ತದೆ, ಪೆಟ್ರೋಲ್ ಬರ್ನ್ ಆಗುತ್ತೆ. ಅದೇ ಡೀಸೆಲ್ ಇಂಜಿನ್ ಅಲ್ಲಿ ಏನಾಗ್ತದೆ, ಎಂಡ್ ಆಫ್ ದಿ ಕಾಂಪ್ರೆಷನ್ ಸ್ಟ್ರೋಕ್ ಅಲ್ಲಿ ಫ್ಯೂಯಲ್ ನ ಇಂಜೆಕ್ಟ್ ಮಾಡಲಾಗ್ತದೆ, ಆ ಮೂಲಕ ಏನಾಗ್ತದೆ, ಫ್ಯೂಯಲ್ ಬರ್ನ್ ಆಗ್ತದೆ. ಓಕೆ, ಮುಂದಿನ ಪ್ರಶ್ನೆ. ಕಾಂಪ್ರೆಷನ್ ರೇಷಿಯೋ ಇನ್ ಡೀಸೆಲ್ ಇಂಜಿನ್ ಈಸ್ 16:1:20:1. ಮುಂದಿನದು, ದಿ ಅಪರ್ ಮೋಸ್ಟ್ ರಿಂಗ್ ಆನ್ ಎ ಪಿಸ್ಟನ್ ಈಸ್ ಯೂಸ್ವಲಿ ಪ್ಲೇಟೆಡ್ ವಿತ್ ಕ್ರೋಮಿಯಂ. ಏನೋ ಕ್ರೋಮಿಯಂ. ಆನ್ ಇಂಡಿಕೇಶನ್ ಆಫ್ ಇಗ್ನಿಷನ್ ಕ್ವಾಲಿಟಿ ಆಫ್ ಡೀಸೆಲ್ ಫ್ಯೂಯಲ್ ಇಸ್ ಗಿವನ್ ಬೈ ದಿ ಸಿಟೇನ್ ನಂಬರ್. ಗೊತ್ತಾಯ್ತಾ ನೋಡಿ, ಇಗ್ನಿಷನ್ ಕ್ವಾಲಿಟಿ ಡೀಸೆಲ್ ನ ಇಗ್ನಿಷನ್ ಕ್ವಾಲಿಟಿ ಸಿಟೇನ್ ನಂಬರ್, ಅದೇ ಪೆಟ್ರೋಲ್ ನ ಇಗ್ನಿಷನ್ ಕ್ವಾಲಿಟಿ ಆಕ್ಟೇನ್ ನಂಬರು. ಮುಂದಿನ ಪ್ರಶ್ನೆ. The type of fuel which cannot be used with tubeless tire, is wire tire. wire fuel ಗೆ tubeless tire ನ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಮುಂದಿನ ಪ್ರಶ್ನೆ. ಇನ್ ಎ ಟಾರ್ಕ್ ಕನ್ವರ್ಟರ್ ಮ್ಯಾಕ್ಸಿಮಮ್ ಟಾರ್ಕ್ ಮಲ್ಟಿಪ್ಲಿಕೇಶನ್ ಆಕರ್ಸ್ ಅಟ್ ಸ್ಟಾಪ್, ದಟ್ ಇಸ್ ಸ್ಟಾರ್ಟಿಂಗ್. ಓಕೆ ನೋಡಿ, ಆಸ್ ದ ಸ್ಪೀಡ್ ಇನ್ಕ್ರೀಸಸ್ ದಿಸ್ ಟಾರ್ಕ್ ಮಲ್ಟಿಪ್ಲಿಕೇಶನ್ ವಿಲ್ ರಿಡ್ಯೂಸ್. ಸೊ ಉತ್ತರ 1 ಆಗ್ತದೆ. ಮುಂದಿನ ಪ್ರಶ್ನೆ. ಇನ್ ವೆಂಟಿಲೇಷನ್ ಅಂಡ್ ಏರ್ ಕಂಡೀಷನಿಂಗ್ ಸಿಸ್ಟಮ್ ಅ ಪ್ರೆಷರ್ ಡಿಫರೆನ್ಸ್ ಈಸ್ ಕ್ರಿಯೇಟೆಡ್ ಬೈ ದಿ ಫ್ಯಾನ್. ಏನೋ ಫ್ಯಾನ್. ನೋಡಿ, ಇನ್ ವೆಂಟಿಲೇಷನ್ ಅಂಡ್ ಏರ್ ಕಂಡೀಷನ್ ಸಿಸ್ಟಮ್ ಎ ಪ್ರೆಷರ್ ಡಿಫರೆನ್ಸ್ ಇಸ್ ಕ್ರಿಯೇಟೆಡ್ ಬೈ ದ ಫ್ಯಾನ್. ಫ್ಯಾನ್ ಆಪ್ಷನ್ ಇಲ್ಲ, ಹೀಗಾಗಿ 4 ಇಸ್ ದ ಆನ್ಸರ್ ಹಿಯರ್, ನನ್ ಆಫ್ ದ ಅಬೌವ್. ಇದು ಮ್ಯಾಕ್ಸಿಮಮ್ ಅಲೋವಬಲ್ ಹೈಡ್ರೋಕಾರ್ಬನ್ ಕೇಳಿದ್ದಾನೆ. ನೋಡಿ, ಇದನ್ನ ನಾನು ಇಲ್ಲಿ ಆನ್ಸರ್ ಮಾಡ್ತಾ ಇಲ್ಲ, ಯಾಕಂದ್ರೆ ಇದು ಈಗಿನ ಒಂದು ಇದು ಚೇಂಜ್ ಆಗ್ತಾ ಹೋಗ್ತದೆ. ಇದು ಓಲ್ಡ್ ಕ್ವಶನ್ ಪೇಪರ್, ಇದು 2016 ಕ್ವಶನ್ ಪೇಪರ್. ಈಗ ಭಾರತ್ ಸ್ಟೇಜ್ ನಾರ್ಮ್ ಬೇರೆ ಇದೆ. ಸೊ ಈಗಿನ ಭಾರತ್ ಸ್ಟೇಜ್ ನಾರ್ಮ್ ಅಂದ್ರೆ ಭಾರತ್ 6 ಇದೆ ಈಗ. ಈ ಭಾರತ್ 6 ಬಗ್ಗೆನೆ ನಾನು ಒಂದು ವಿಡಿಯೋ ಮಾಡಿದ್ದೇನೆ, ಅಲ್ಲಿ ಎಲ್ಲವನ್ನು ನಾನು ಕೊಟ್ಟಿದ್ದೇನೆ. ಹೈಡ್ರೋಕಾರ್ಬನ್ ಎಷ್ಟಿರಬೇಕು, ನಾಕ್ಸ್ ಎಮಿಷನ್ ಎಷ್ಟಿರಬೇಕು, ಇವೆಲ್ಲವನ್ನ ನಾನು ಅಲ್ಲಿ ಕೊಟ್ಟಿದ್ದೇನೆ. ದಯವಿಟ್ಟು ಆ ವಿಡಿಯೋನು ನೋಡಿ. ಓಕೆ, ಇವು ಮತ್ತೆ ಇದು ಎಮಿಷನ್ ನಾರ್ಮ್ ಚೇಂಜ್ ಆದಾಗ ಇದು ಕಡಿಮೆ ಆಗ್ತಾ ಹೋಗ್ತದೆ, ಯಾಕಂದ್ರೆ ನಾರ್ಮ್ ಸ್ಟ್ರಿಂಜೆಂಟ್ ಆಗ್ತಾ ಹೋಗ್ತದೆ. ಅಂದ್ರೆ ಈ ಉದಾಹರಣೆಗೆ ಒಂದು ಎಕ್ಸಾಂಪಲ್, 10 PPM ಇದು 100 PPM ಈಗಿದ್ರೆ ಮುಂದಿನ ಸಲ ಅದಕ್ಕಿಂತ ಕಡಿಮೆ ಮಾಡ್ತಾರೆ, ಅಷ್ಟೇ ಇರ್ತಾರೆ, ಅದೆಲ್ಲ ಕಡಿಮೆ ಮಾಡ್ತಾರೆ. ಓಕೆ, ಸೊ ದಯವಿಟ್ಟು ಆ ವಿಡಿಯೋನ ನೋಡಿ, ನಾನು ಮಾಡಿದ್ದೇನೆ. ವಿತ್ ರೆಫರೆನ್ಸ್ ಟು ಮೆಕಾಟ್ರಾನಿಕ್ಸ್ ವಿಚ್ ಸ್ಟೇಟ್ಮೆಂಟ್ ಈಸ್ ಟ್ರೂ? ಮೆಕಾಟ್ರಾನಿಕ್ಸ್ ಇಸ್ ಸಿನರ್ಜೆಟಿಕ್ ಇಂಟಿಗ್ರೇಷನ್ ಆಫ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿತ್ ಇಂಟೆಲಿಜೆಂಟ್ ಕಂಪ್ಯೂಟರ್ ಇನ್ಪುಟ್. ಇದು ದಿಸ್ ಆನ್ಸರ್ ಇಸ್ ಕರೆಕ್ಟ್, 1 ಇಸ್ ದ ಕರೆಕ್ಟ್. ಅಫ್ ಕೋರ್ಸ್ ಕೆಳಗಿಂದನೂ ಸಹಿತ ಫಾಲ್ಸ್ ಏನಲ್ಲ, ಆದ್ರೆ ಮೋಸ್ಟ್ ಸುಟೇಬಲ್ 1 ಆಗ್ತದೆ. ಐಡೆಂಟಿಫೈ ದ ಗ್ಯಾಸಸ್ ಫ್ಯೂಯಲ್, ಮೀಥೇನ್ ಫ್ರಮ್ ಕೋಲ್ ಮೈನ್ಸ್ ಇದು ಗ್ಯಾಸಸ್ ಫ್ಯೂಯಲ್. ಗ್ಯಾಸಸ್ ಡಿರೈವ್ಡ್ ಫ್ರಮ್ ವೇಸ್ಟ್ ಅಂಡ್ ಬಯೋಮಾಸ್ ಇದು ಸಹಿತ ಗ್ಯಾಸ್ ಫ್ಯೂಯಲ್.
ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಇದು ಸಹಿತ ಗ್ಯಾಸ್ ಫ್ಯೂಯಲ್. ಸೊ ಆಲ್ ದಿ ಅಬೋವ್ ಆಗ್ತದೆ. ಫೋರ್ ಇಸ್ ದ ಆನ್ಸರ್ ಹಿಯರ್. ಫೋರ್ ಇಸ್ ದ ಆನ್ಸರ್ ಹಿಯರ್. ಮುಂದಿನ ಪ್ರಶ್ನೆ, ಆಲ್ಟರ್ನೇಟಿವ್ ಪವರ್ ಟ್ರೈನ್ ಇನ್ಕ್ಲೂಡ್ಸ್ ಹೈಡ್ರೋಜನ್ ಫ್ಯೂಯಲ್ ಸೆಲ್ಸ್. ಓಕೆ, ಆಲ್ಟರ್ನೇಟಿವ್ ಪವರ್ ಟ್ರೈನ್ ಇನ್ಕ್ಲೂಡ್ಸ್ ಹೈಡ್ರೋಜನ್ ಪವರ್ ಸೆಲ್ಸ್. ಓಕೆ, ಸೇರಿದ್ರೆ ಮುಂದಿನ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡ್ತೇನೆ. ಶರಣು ಶರಣಾರ್ಥಿಗಳು.